ಕ್ರಿಕೆಟ್ ಬಗ್ಗೆ ಎಷ್ಟು ಸಮರ್ಪಿತರಾಗಿದ್ರು ಅಂದ್ರೆ ಈಗೇನಾಗಿದ್ದಾರೆ ನೋಡಿ, ಅದ್ಭುತ ಸಂಗತಿಗಳಾಗಿವೆ. ಇಷ್ಟು ಅಭಿಮಾನ ಮತ್ತು ಸ್ವಾತಂತ್ರ್ಯ ಹೊಂದಿರಬೇಕು. ಇವತ್ತು ನಮ್ಮ ಮುಂದೆ ಹಲವಾರು ಅವಕಾಶಗಳಿವೆ, ಆದರೆ ಅವಕಾಶಗಳು ಜಾಸ್ತಿ ಇದ್ದಾಗ ಅವು ನಮ್ಮನ್ನು ಕನ್ಫ್ಯೂಸ್ ಮಾಡುತ್ತೆ, ಯಾಕೆಂದರೆ ಸಮಯ ಕಮ್ಮಿ ಇರುತ್ತೆ. ನಾವು ಯಾವ ಆಯ್ಕೆಯನ್ನು ಮಾಡಬೇಕು ಅಂತ ಹೇಗೆ ಗೊತ್ತಾಗುತ್ತೆ? ಆಯ್ಕೆ ಮಾಡೋದ್ರ ಬಗ್ಗೆ, ವೃತ್ತಿ ಮತ್ತು ಇನ್ನಿತರ ಆಯ್ಕೆಗಳ ಬಗ್ಗೆ ಹೇಳ್ತಿದ್ದೀರಿ ಅಲ್ವಾ? ಅದೇ ಅಲ್ವಾ, ನೋಡಿ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ನೋಡಬಹುದು. ದುರದೃಷ್ಟವಶಾತ್ ಇವರು ಕೇಳ್ತಿದ್ರು, ಇಲ್ಲಿವರೆಗೆ ಸಾಕಷ್ಟು ಯೂನಿವರ್ಸಿಟಿಗಳಿಗೆ ಹೋಗಿದ್ರಿ, ನೀವು ಬಯಸಿದಂಥ ಪ್ರಶ್ನೆನ ಯಾರಾದರೂ ಕೇಳಿದ್ರಾ? ನಾನು ಯಾವುದೇ ನಿರ್ದಿಷ್ಟ ಪ್ರಶ್ನೆನ ಬಯಸಿರಲಿಲ್ಲ. ಯಾವೆಲ್ಲ ಪ್ರಶ್ನೆಗಳು ಸಾಧ್ಯನೋ ಅವೆಲ್ಲನೂ ಬಯಸಿದ್ದೆ. ಆದರೆ ಏನಾಗ್ತಿದೆ ಅಂದರೆ, ಜಗತ್ತಿನ ಬಗ್ಗೆ, ಮಾನವತೆ ಬಗ್ಗೆ, ಭೂಮಿಯ ಮೇಲಿನ ಜೀವರಾಶಿಗಳ ಬಗ್ಗೆ, ದೇಶದ ಬಗ್ಗೆ ಕಾಳಜಿ ಇರುವಂಥ ಪ್ರಶ್ನೆಗಳು ತುಂಬ ಕಮ್ಮಿ. ಉಳಿದದ್ದೆಲ್ಲ ವೈಯಕ್ತಿಕ ಪ್ರಶ್ನೆಗಳು. ಅವು ಮುಖ್ಯ ಅಲ್ಲ ಅಂತಿಲ್ಲ, ಆದರೆ ಯುವಜನರು ಜಗತ್ತಿನ ಮತ್ತು ದೇಶದ ಬೇರೆ ಬೇರೆ ಪರಿಸ್ಥಿತಿಗಳ ಬಗ್ಗೆ ಯೋಚಿಸ್ತಿಲ್ಲ ಅಂತ ನೋಡಿ ಆಶ್ಚರ್ಯ ಆಗಿದೆ. ಜೀವನನ ನೋಡೋ ಎರಡು ರೀತಿಗಳಿವೆ. ನನಗೇನು ಬೇಕೋ ಅದನ್ನು ಮಾಡ್ತೀನಿ, ಆದರೆ ನೀವೇನು ಮಾಡೋಕ್ಕೆ ಬಯಸ್ತೀರಿ ಅನ್ನೋದು ನಿಮ್ಮ ಒಂದು ಯೋಚನೆ ಅಷ್ಟೇ, ಅದು ನಿಮ್ಮದು ಅಲ್ಲ. ಅದನ್ನು ಎಲ್ಲಿಂದಲೂ ಎತ್ತುಕೊಂಡಿದ್ದು? ಅದಕ್ಕೆ ನಿರ್ದಿಷ್ಟ ಅರ್ಹತೆ ಬೇಕಾಗಬಹುದು. ಯಾರೋ ಕೇಳ್ತಿದ್ರು, ಯಾವುದೋ ನ್ಯೂಸ್ ಚಾನೆಲ್ನವರು, ಸದ್ಗುರು ಚುನಾವಣೆಗೆ ನಿಲ್ತೀರಾ, ಈ ವರ್ಷ ನಡೆಯೋ ಚುನಾವಣೆಗೆ ನಿಲ್ತೀರಾ ಅಂತ. ಆ ಯೋಚನೆ ಇಲ್ಲ ಅಂದರೆ ಮುಂದಿನ ಚುನಾವಣೆಗೆ ನಿಲ್ತೀರಾ ಅಂದರು. ಇಲ್ಲ ಅಂದೆ. ಯಾಕೆ ಅಂದರು? ನಾನು ಅದಕ್ಕೆ ಸಮರ್ಥ ಅಲ್ಲ, ನಾನು ಒಳ್ಳೆ ರಾಜಕಾರಣಿಯಾಗಲ್ಲ. ಹಾಗಿದ್ದಿದ್ರೆ ಯೋಚಿಸ್ತಿದ್ದೆ ಅಂದೆ. ಒಂದೇನಂದರೆ ಅರ್ಹತೆ, ಆ ಕೆಲಸಕ್ಕೆ ಬೇಕಾಗುವ ನಿರ್ದಿಷ್ಟ ಅರ್ಹತೆ ಇದೆಯಾ? ನೀವು ಆ ನಿಟ್ಟಿನಲ್ಲಿ ಯೋಚಿಸ್ತಿದ್ದೀರಾ? ಇಂದು ಜನರು ಅದರಿಂದ ಏನು ಸಿಗತ್ತೆ ಅನ್ನೋದ್ರ ಮೇಲೆ ಏನು ಮಾಡಬೇಕು ಅಂತ ನಿರ್ಧರಿಸ್ತಿದ್ದಾರೆ. ನನಗೇನು ಸಿಗತ್ತೆ? ಈ ಥರದ ಜೀವನ ಶೈಲಿ ಸಿಗತ್ತಾ? ಇಷ್ಟು ಸಂಬಳ ಸಿಗತ್ತಾ? ಈ ಥರ ಸಂಬಳ ಜೀವನ ಶೈಲಿ ಸಿಗತ್ತಾ? ಇದನ್ನೆಲ್ಲ ಯೋಚಿಸ್ತಾರೆ. ಅದು ಸರಿಯಲ್ಲ, ಯಾಕಂದರೆ ಕೊನೆಯಲ್ಲಿ ನಿಮ್ಮ ಹತ್ರ ಎಲ್ಲನೂ ಇರುತ್ತೆ, ಆದರೆ ಏನೂ ಇರಲ್ಲ. ಮುಖ್ಯವಾದ ವಿಷಯ ಏನಂದರೆ, ನೀವೀಗ ಮೊದಲನೇದಾಗಿ ಇಷ್ಟು ಮಾಡಿ, ನೀವು ನಿಮ್ಮ ಆತಂಕ, ನಿಮ್ಮ ಹತಾಶೆ, ನಿಮ್ಮ ಕಳವಳಗಳಿಂದ ಪ್ರೇರಿತರಾಗಬಾರ್ದು. ಈಗ ನಿಮಗೆ ಜೀವನದಲ್ಲಿ ಇದೊಂದು ಗಂಭೀರ ಪ್ರಶ್ನೆಯಾದಾಗ ಸಮಯ ತೆಗೆದುಕೊಳ್ಳಿ, 3-10 ದಿನಗಳು. ನೀವು ಯಾವ ರೀತಿಯ ವ್ಯಕ್ತಿ ಅನ್ನೋದರ ಮೇಲೆ, ಕೆಲವರಿಗೆ 3 ದಿನ ಸಾಕು, ಕೆಲವರಿಗೆ ಜಾಸ್ತಿ ಬೇಕಾಗಬಹುದು, ಹೆಚ್ಚಂದರೆ 3-10 ದಿನ ಅಂದ್ಕೊಳ್ಳಿ. ನಿಮ್ಮ ಸಂಗಡಿಗರಿಂದ ಪ್ರಭಾವಿತರಾಗಬೇಡಿ, ಫೋನ್ ಸ್ವಿಚ್ ಆಫ್ ಮಾಡಿ. ನಿಮ್ಮ ಪ್ರೊಫೆಸರ್, ಪೋಷಕರು ಅಥವಾ ಸಾಮಾಜಿಕ ಒತ್ತಡಗಳಿಂದ ಪ್ರಭಾವಿತರಾಗಬೇಡಿ. ನಿಮ್ಮೊಂದಿಗೆ ಸ್ವಲ್ಪ ಸಮಯ ಕಳೀರಿ. ಸರಳ ಪ್ರಶ್ನೆ ಕೇಳ್ತಿದ್ದೀನಿ, ನೀವೊಂದು ಅಮೂಲ್ಯ ಜೀವನ, ಜೀವನ ನಿಮಗೆ ಅಮೂಲ್ಯನಾ? ಹಲೋ. ಅಮೂಲ್ಯ ಅಂತಾದರೆ ಈ ಅಮೂಲ್ಯ ಜೀವನನ ಯಾವುದಕ್ಕೆ ಹೂಡೋದಕ್ಕೆ ಬಯಸ್ತೀರಿ? ನಿಮಗೆ ತುಂಬ ಮುಖ್ಯವಾಗಿದ್ದಕ್ಕೆ ಅಲ್ವಾ? ಅವರು ಮಾಡ್ತಿದ್ದಾರೆ ಅಂತ ನೀವು ಮಾಡಬಾರ್ದು, ಅವರು ಮಾಡ್ತಿಲ್ಲ ಅಂತ ನೀವು ಮಾಡದೇ ಇರಬಾರ್ದು. ನಿರ್ಧಾರವನ್ನು ಈ ರೀತಿ ತಗೋಬಾರ್ದು. ನಿಮ್ಮ ಜೀವನವನ್ನು ಹೂಡ್ತಾ ಇದ್ದೀರಿ. ಇದು ಅಮೂಲ್ಯ ಅಂತಾದರೆ ನಿಮಗೆ ನಿಜಕ್ಕೂ ಮುಖ್ಯವಾದದ್ದು ಏನು ಅಂತ ನೋಡಬೇಕು ಮತ್ತು ಅದನ್ನೇ ಮಾಡಬೇಕು. ಹಣ ಸಿಗತ್ತೋ ಇಲ್ವೋ ನೋಡಬಾರ್ದು. ನೀವು ನಿಮ್ಮ ಪೂರ್ಣ ಸಾಮರ್ಥ್ಯದಲ್ಲಿ ಕೆಲಸ ಮಾಡೋದು ನೀವು ಇಷ್ಟಪಟ್ಟು ಮಾಡಿದಾಗ ಮಾತ್ರ, ಹೌದಾ ಅಲ್ವಾ? ಪೂರ್ಣ ಸಾಮರ್ಥ್ಯದಲ್ಲಿ ಮಾಡದಿದ್ದರೆ ಅದ್ಭುತ ಸಂಗತಿಗಳು ಹೇಗಾಗತ್ತವೆ ನೋಡಿ. ಅದು ಕಲೆ, ಸಂಗೀತ, ಡಿಸೈನಿಂಗ್, ಉದ್ಯಮ, ಕ್ರೀಡೆ, ಅಧ್ಯಾತ್ಮ, ರಾಜಕೀಯ ಅಥವಾ ಯಾವುದೇ ಇರಲಿ, ನೀವು ಮಾಡ್ತಾ ಇರೋದಕ್ಕೆ ಸಂಪೂರ್ಣವಾಗಿ ಸಮರ್ಪಿತರಾಗಿಲ್ಲದೇ ಇದ್ದರೆ ಜೀವನದಲ್ಲಿ ಮಹತ್ವವಾದದ್ದೇನೂ ಮಾಡಲ್ಲ. ಇದು ಖಂಡಿತ ಸತ್ಯ. ಹಣ ಗಳಿಸಬಹುದು, ಆದರೆ ಯಾವುದಕ್ಕೂ ಸಂಪೂರ್ಣವಾಗಿ ಸಮರ್ಪಿತರಾಗಿಲ್ಲದೇ ಇದ್ದರೆ ನೀವು ಮಹತ್ವವಾದದ್ದೇನೂ ಮಾಡಲ್ಲ. ಈಗ ಹಲವು ಉದಾಹರಣೆಗಳಿವೆ. ಅವರಿಗೆ ಭಾರತ ರತ್ನ ಬಂದಿರೋದ್ರಿಂದ ಹೇಳ್ತಿದ್ದೀನಿ, ಸಚಿನ್ ತೆಂಡೂಲ್ಕರ್ ಅವರನ್ನು ತಗೊಳ್ಳಿ.
ಅವರಿಗೆ ಬಾಲ್ನ ಹೊಡೆಯೋದು ಬಿಟ್ಟು ಬೇರೇನೂ ಗೊತ್ತಿಲ್ಲ. ಅವರು ಅದರಲ್ಲಿ ಎಷ್ಟರ ಮಟ್ಟಿಗೆ ಸಮರ್ಪಿತರಾಗ್ತಾ ಆಗ್ತಾ ಹೋದರು ಅಂದರೆ ಅವರ ಥರ ಯಾರಿಗೂ ಆಡೋಕ್ಕಾಗಲ್ಲ. ಈಗ ಅವರು ಭಾರತ ರತ್ನ, ಹೌದಾ ಅಲ್ವಾ? ಅದು ಸಮರ್ಪಣೆ. ಅವರ ಹತ್ರ ಒಂದಿನ ಮಾತಾಡಿ. ಕ್ರಿಕೆಟ್ ವಿಷಯ ಎತ್ತಿದರೆ ಹೀಗಾಗ್ತಾರೆ, ಅತ್ಯಂತ ಸಮರ್ಪಿತರು, ಸರಿನಾ? ಅವರಿಗೆ ಅದು ಮತಧರ್ಮದ ಹಾಗೆ ಪವಿತ್ರವಾದದ್ದು. ಅವರಿಗೆ ಅದೇ ಎಲ್ಲ, ಬಾಲ್ನ ಹೊಡೆಯೋದು. ಅವರ ಇಡೀ ಜೀವನನ ಆ ಒಂದು ಸರಳ ಸಂಗತಿಗೆ ಅರ್ಪಿಸಿದ್ದಾರೆ, ಬಾಲ್ನ ಹೊಡೆಯೋದು. ದೊಡ್ಡ ವಿಷಯನ ಅದು. ಆದರೆ ಬಾಲ್ನ ಹೊಡೆಯೋದು ಕೂಡ ಅಗಾಧವಾದ ಸಮರ್ಪಣೆಯಿಂದಾಗಿ ಏನಾಗಿದೆ ನೋಡಿ, ಅದ್ಭುತ ಸಂಗತಿಗಳಾಗತ್ವೆ ಅಲ್ವಾ? ಈಗ ಪ್ರಶ್ನೆ ನೀವು ಏನು ಮಾಡೋಕ್ಕೆ ಬಯಸ್ತೀರಿ ಅನ್ನೋದಲ್ಲ, ಪ್ರಶ್ನೆ ಇಷ್ಟೇ, ನೀವಿದಕ್ಕೆ ಸಮರ್ಪಿತರಾಗಬಹುದಾ? ಇದನ್ನು ಹೀಗೆ ನೋಡಿ, ಇವತ್ತು ನನ್ನ ಜೀವನಾನ ಇದಕ್ಕೆ ಹೂಡಿದರೆ 25 ವರ್ಷಗಳ ನಂತರನೂ ಅದಕ್ಕೆ ಸಮರ್ಪಿತನಾಗಿರಬಹುದಾ? ಆಗಲೂ ಮುಖ್ಯವಾಗುತ್ತಾ? ಹಿಂದೆ ತಿರುಗಿ ನೋಡಿದರೆ ನಾನು ಮಾಡಿದ್ದು ಸಾರ್ಥಕ ಅನಿಸುತ್ತಾ? ಏನನ್ನಾದರೂ ಮಾಡಿ, ಚೆನ್ನಾಗಿ ಮಾಡಿ, ಅದು ಮುಖ್ಯ. ನಾಳೆ ನಿಮಗೆ ನಾಚಿಕೆ ಆಗುವಂಥದ್ದೇನನ್ನೂ ಮಾಡಬೇಡಿ ಅಲ್ವಾ? ಬೇರೆಯವರು ಏನು ಹೇಳ್ತಾರೆ ಅನ್ನೋದು ಮುಖ್ಯ ಅಲ್ಲ, ಆದರೆ ನಿಮ್ಮ ಕೆಲಸದ ಬಗ್ಗೆ ನೀವೇ ನಾಚುವಂತಹದ್ದು ಆಗಬಾರ್ದಲ್ವಾ? ಹಲೋ, ಇಷ್ಟು ಇಟ್ಕೋಬೇಕು ಜೀವನದಲ್ಲಿ, ಇಷ್ಟು ಸ್ವಾತಂತ್ರ್ಯ ಅಭಿಮಾನ ಇರಬೇಕು. ನೀವು ತಪ್ಪು ಅಂತ ಇಡೀ ಜಗತ್ತೇ ಹೇಳಲಿ, ಆದರೆ ನೀವು ಮಾಡಿರೋದ್ರ ಬಗ್ಗೆ ನೀವೇ ನಾಚಿಕೊಳ್ಳುವಂತಿರಬಾರದು, ಅಷ್ಟನ್ನು ನೋಡಿಕೊಳ್ಳಿ. ಅದನ್ನು ಬಿಟ್ಟು ಬಿಟ್ಟರೆ ನಾನು ಹೇಳ್ತಿದ್ದೀನಿ, ನಿಮ್ಮ ಜೀವನ ಬಡವಾಗುತ್ತೆ. ಎಲ್ಲವನ್ನು ಹೊಂದಿದ್ರೂ ನಿಮ್ಮ ಬಳಿ ಏನೂ ಇರಲ್ಲ.